ಸೊ ಯೂಶಲಿ ಎವ್ರಿ ಇಯರ್ ಇಷ್ಟೊತ್ತಿಗೆ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ರಿಲೀಸ್ ಮಾಡ್ತಿದ್ರು ಸೊ ಇನ್ನೂ ಈ ವರ್ಷ ಮಾಡೆಲ್ ಪೇಪರ್ ರಿಲೀಸ್ ಆಗಿಲ್ಲ ಇನ್ನೇನು ಕೆಲವೇ ದಿನಗಳಲ್ಲಿ ಮಾಡೆಲ್ ಪೇಪರ್ ಕೂಡ ರಿಲೀಸ್ ಮಾಡ್ತಾರೆ ಮಾಡೆಲ್ ಪೇಪರ್ ಬಂದ ಮೇಲೆ ಮತ್ತೊಮ್ಮೆ ನಾನು ನಿಮಗೆ ಆ ಮಾಡಲ್ ಪೇಪರ್ನ ಸಾಲ್ವ್ ಮಾಡ್ತಾ ಎಕ್ಸಾಮಿನೇಷನ್ಗೆ ಯಾವ ರೀತಿಯಾಗಿ ಪ್ರಿಪೇರ್ ಆಗ್ಬೋದು ಅಂತ ಕಂಪ್ಲೀಟ್ ಆಗಿ ಗೈಡೆನ್ಸ್ ಕೊಡ್ತೀನಿ ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂಥ ಒಂದು ಬೆಲ್ ಐಕೋನ್ ಕೂಡ ಪ್ರೆಸ್ ಮಾಡಿ ಸೊ ದಟ್ ನಾನು ಪೋಸ್ಟ್ ಮಾಡುವ ಪ್ರತಿಯೊಂದು ವಿಡಿಯೋನ ನೋಟಿಫಿಕೇಶನ್ ನಿಮ್ಗೆ ತಲುಪುತ್ತೆ ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ಸೈನ್ಸ್ ನಲ್ಲಿ ನಿಮ್ಮ ಓವರ್ ಆಲ್ ಕ್ವೆಶನ್ ಪೇಪರ್ ಯಾವ ರೀತಿ ಇರುತ್ತೆ ಸಿ ಫಸ್ಟ್ ಆಫ್ ಆಲ್ ಸೈನ್ಸ್ ನಲ್ಲಿ ಲೆಸನ್ಸ್ನ ಥೀಮ್ ವೈಸ್ ಡಿವೈಡ್ ಮಾಡಿರ್ತಾರೆ ಸೊ ಯಾವ ಲೆಸನ್ ಅನ್ನ ಯಾವ ಥೀಮ್ ಪ್ರಕಾರ ಡಿವೈಡ್ ಮಾಡಿರ್ತಾರೆ ಅಂತ ನಾನು ನಿಮಗೆ ಹೇಳ್ತಾ ಬರ್ತೀನಿ ಮೊದಲನೇದಾಗಿ ಫಿಸಿಕ್ಸ್ ನಲ್ಲಿ ಎರಡು ಥೀಮ್ ಬರುತ್ತೆ ದ ಫಸ್ಟ್ ಥೀಮ್ ಇಸ್ ಹೌ ಥಿಂಗ್ಸ್ ವರ್ಕ್ ಅಂಡ್ ಸೆಕೆಂಡ್ ಥೀಮ್ ಇಸ್ ನ್ಯಾಚುರಲ್ ರಿಸೋರ್ಸಸ್ ಹೌ ಥಿಂಗ್ಸ್ ವರ್ಕ್ ಈ ಒಂದು ಕಂಪ್ಲೀಟ್ ಥೀಮ್ ನಲ್ಲಿ ತ್ರೀ ಲೆಸನ್ಸ್ ಇದೆ ಫಿಸಿಕ್ಸ್ ನಲ್ಲಿ ಸೊ ದ ಟೋಟಲ್ ಮಾರ್ಕ್ಸ್ ಅಲಾಟೆಡ್ ಫಾರ್ ದಿಸ್ ಥೀಮ್ ಈಸ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಓಕೆ ಸೊ ಎಲೆಕ್ಟ್ರಿಸಿಟಿ ಲೆಸನ್ಗೆ ನೈನ್ ಮಾರ್ಕ್ಸ್ ಇರುತ್ತೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಗೆ ಏಟ್ ಮಾರ್ಕ್ಸ್ ಇರುತ್ತೆ ಅಂಡ್ ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ ಈ ಒಂದು ಲೆಸನ್ಗೆ ನಿಮಗೆ ಏಟ್ ಮಾರ್ಕ್ಸ್ ಇರುತ್ತೆ ಅಂಡ್ ಆಲ್ ದೀಸ್ ತ್ರೀ ಲೆಸನ್ಸ್ ಇಟ್ ವಿಲ್ ಕಮ್ ಅಂಡರ್ ಹೌ ಥಿಂಗ್ಸ್ ವರ್ಕ್ ಅನ್ನೋ ಥೀಮ್ ಇನ್ನು ಲೆಫ್ಟ್ ಓವರ್ ತ್ರೀ ಮಾರ್ಕ್ಸ್ ಫ್ರಮ್ ದ ಫಿಸಿಕ್ಸ್ ಈಸ್ ಫ್ರಮ್ ದ ಥೀಮ್ ನ್ಯಾಚುರಲ್ ರಿಸೋರ್ಸಸ್ ಸೊ ನ್ಯಾಚುರಲ್ ರಿಸೋರ್ಸಸ್ ಅನ್ನೋ ಈ ಒಂದು ಥೀಮ್ ನಲ್ಲಿ ಬರುವಂತ ಲೆಸನ್ ಸೋರ್ಸಸ್ ಆಫ್ ಎನರ್ಜಿ ಕಂಪ್ಲೀಟ್ ಲೆಸನ್ ರಿಟೈನ್ ಆಗಿದೆ ಇದರಲ್ಲಿ ಯಾವುದೇ ಟಾಪಿಕ್ಸ್ ಡಿಲೀಟ್ ಆಗಿಲ್ಲ ಪ್ರೀವಿಯಸ್ ಇಯರ್ ಕೆಲವೊಂದು ಕಾನ್ಸೆಪ್ಟ್ನ ಡಿಲೀಟ್ ಮಾಡಿದ್ರು ಈ ಲೆಸನ್ ಇಂದ ಬಟ್ ಈ ವರ್ಷ ಸೋರ್ಸಸ್ ಆಫ್ ಎನರ್ಜಿ ಈ ಒಂದು ಕಾನ್ಸೆಪ್ಟ್ ಇಂದ ಯಾವುದೇ ಒಂದು ಟಾಪಿಕ್ಸ್ ಡಿಲೀಟ್ ಆಗಿಲ್ಲ ಸೊ ದ ತ್ರೀ ಮಾರ್ಕ್ಸ್ ವಿಲ್ ಬಿ ಫ್ರಮ್ ದಿಸ್ ಲೆಸನ್ ಸೊ ಟೋಟಲಿ ನಿಮ್ಮ ಫಿಸಿಕ್ಸ್ ಗೆ ಟ್ವೆಂಟಿ ಸೊ ಟ್ವೆಂಟಿ ಮಾರ್ಕ್ಸ್ ಬಂದು ಟೋಟಲಿ ನಿಮ್ಮ ಫಿಸಿಕ್ಸ್ ಗೆ

ಟೆಕ್ಸ್ಟ್ ಬುಕ್ ಯಾವ ಯಾವ್ಯಾವ ಸಿಲೆಬಸ್ ರೆಡ್ಯೂಸ್ ಆಗಿದೆ ಅಂತ ಮಾರ್ಕ್ ಮಾಡಿದ್ದೀನಿ ಮಾರ್ಕ್ ಮಾಡಿಸಿದೀನಿ ನೀವೇನಾದ್ರೂ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ನೀವು ಆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಸೊ ಮರೀದೆ ಆ ವಿಡಿಯೋನ ನೋಡಿ ಸೊ ದಟ್ ರೆಡ್ಯೂಸ್ ಅನ್ನು ಫಸ್ಟ್ ಮಾರ್ಕ್ ಮಾಡ್ಕೊಳ್ಳಿ ಆಸಿಕ್ಸ್ ಬೇಸಸ್ ಅಂಡ್ ಲೆಸನ್ ಗೆ ಟೋಟಲಿ ಅಲಾಟ್ ಆಗುವಂತ ಮಾರ್ಕ್ಸ್ ಫೈವ್ ಒನ್ ಮಾರ್ಕ್ಸ್ ವೇರಿಯೇಷನ್ ಆಗ್ಬೋದು ಅಥವಾ ಫೋರ್ ಮಾರ್ಕ್ಸ್ ಬರುತ್ತೆ ಅಥವಾ ಫೈವ್ ಮಾರ್ಕ್ಸ್ ಗೆ ಕೊಡ್ತಾರೆ ಬೇಸ್ಡ್ ಆನ್ ದ ಪ್ರೀವಿಯಸ್ ಪೇಪರ್ಸ್ ಫೈವ್ ಮಾರ್ಕ್ಸ್ ಇರುತ್ತೆ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಲೆಸನ್ ಇಂದ ನಿಮಗೆ ಟೋಟಲಿ ಫೈವ್ ಮಾರ್ಕ್ಸ್ ಇರುತ್ತೆ ಕಾರ್ಬನ್ ಇಟ್ಸ್ ಕಾಂಪೌಂಡ್ಸ್ ತುಂಬಾ ಇಂಪಾರ್ಟೆಂಟ್ ಲೆಸನ್ ಬಟ್ ಈ ವರ್ಷ ನಿಮ್ಗೆ ಇಲ್ಲ ಕಾರ್ಬನ್ ಇಟ್ಸ್ ಕಾಂಪೌಂಡ್ಸ್ ಲೆಸನ್ ಇಲ್ಲ ಸೊ ನಿಮ್ಗೆ ಈ ಇಂದ ಸಿಕ್ಸ್ ಮಾರ್ಕ್ಸ್ ಈಸಿಯಾಗಿ ತೊಗೊಳ್ಬೋದು ಬೈ ಓನ್ಲಿ ಲರ್ನಿಂಗ್ ದ ಫಾರ್ಮುಲಾ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ರಿಲೇಟೆಡ್ ಆಗಿ ಒನ್ ಶಾರ್ಟ್ ವಿಡಿಯೋನ ಆದಷ್ಟು ಬೇಗ ನಾನು ಅಪ್ಲೋಡ್ ಮಾಡ್ತೀನಿ ಸೊ ಡೋಂಟ್ ಮಿಸ್ ಟು ವಾಚ್ ಸೊ ದಟ್ ಎಲ್ಲ ಮಾಲಿಕ್ಯುಲರ್ ಫಾರ್ಮುಲಾಸ್ ಸ್ಟ್ರಕ್ಚರಲ್ ಫಾರ್ಮುಲಾಸ್ ಆ್ಯಂಡ್ ಹೌ ಟು ರೈಟ್ ದ ನೇಮ್ಸ್ ಆಫ್ ದ ಕಾಂಪೌಂಡ್ಸ್ ಅನ್ನೋದನ್ನ ನೀವು ತುಂಬ ಈಸಿಯಾಗಿ ಕಲಿತ್ಕೊಳ್ಬಹುದು ಸೊ ಇದಿಷ್ಟು ಕೂಡ ಕಾರ್ಬನೇಟ್ಸ್ ಕಾಂಪೌಂಡ್ಸ್ ಲೆಸನ್ ಸಿಕ್ಸ್ ಮಾರ್ಕ್ಸ್ಗೆ ನಿಮ್ಗೆ ಇರುತ್ತೆ ನೆನ್ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ನ ನೋಡೋದಾದ್ರೆ ಫೈವ್ ಮಾರ್ಕ್ಸ್ ಇರುತ್ತೆ ನಾನು ನಿಮಗೆ ಇಲ್ಲಿ ಮಾರ್ಕ್ಸ್ ಅಲಾಟ್ಮೆಂಟ್ ಕೂಡ ಮಾಡಿದ್ದೀನಿ ಅಂದರೆ ಎಷ್ಟು ಎಮ್ ಸಿ ಕ್ಯೂ ಎಷ್ಟು ಒನ್ ಮಾರ್ಕ್ ಎಷ್ಟು ಟೂ ಮಾರ್ಕ್ ಅಥವಾ ತ್ರೀ ಮಾರ್ಕಲ್ಲಿ ಕೇಳಬಹುದು ಅಂತ ಹಾ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಸೊ ಟೋಟಲ್ ಆಗಿ ನಿಮಗೆ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಇಂದ ಫೈವ್ ಮಾರ್ಕ್ಸ್ ನಿಮಗೆ ಈಸಿಯಾಗಿ ಬರುತ್ತೆ ಆ್ಯಂಡ್ ದ ಕಾನ್ಸೆಪ್ಟ್ಸ್ ಆರ್ ವೆರಿ ವೆರಿ ಈಸಿ ನೆಕ್ಸ್ಟ್ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ ಈ ಲೆಸನ್ನಿಂದ ಟೋಟಲ್ ನಿಮಗೆ ಫೋರ್ ಮಾರ್ಕ್ಸ್ ಇರುತ್ತೆ ಪ್ರೀವಿಯಸ್ ಇಯರ್ ಈ ಒಂದು ಲೆಸನನ್ನು ಡಿಲೀಟ್ ಮಾಡಿದರು ಸೊ ಪ್ರೀವಿಯಸ್ ಇಯರ್ ನಿಮ್ಗೆ ಏನಾಗಿತ್ತು ಅಂತಂದರೆ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಹಾಗೂ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ಗೆ ಮಾರ್ಕ್ಸ್ ಹೆಚ್ಚಾಗಿತ್ತು ಫಾರ್ ಎಕ್ಸಾಂಪಲ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ಗೆ ಲಾಸ್ಟ್ ಇಯರ್ ಏಯ್ಟ್ ಮಾರ್ಕ್ಸ್ ಇತ್ತು ಆ್ಯಂಡ್ ಪೀರಿಯಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ಗೆ ಸೆವೆನ್ ಮಾರ್ಕ್ಸ್ ಇತ್ತು ಸೊ ಅಲ್ಲಿಂದ ನಾನು ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಇಂದ ತ್ರೀ ಮಾರ್ಕ್ಸ್ ಅಂಡ್ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಇಂದ ಟೂ ಮಾರ್ಕ್ಸ್ನ ರಿಮೂವ್ ಮಾಡಿ ಬೇರೆ ಕ್ಯಾಟಗರಿಗೆ ಇಲ್ಲಿ ಶಫಲ್ ಮಾಡಿದ್ವಿ ಸೊ ದಾಟ್ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಶನ್ ಲೆಸನ್ ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ ಬಿಕಾಸ್ ಲಾಸ್ಟ್ ಇಯರ್ ಡಿಲೀಟ್ ಆಗಿತ್ತು ಬಟ್ ಈ ವರ್ಷ ನಿಮಗೆ ಇದೆ ಓಕೆ ಸೊ ಟೋಟಲಿ ಕೆಮಿಸ್ಟ್ರಿಯಿಂದ ನೀವು ಸ್ಕೋರ್ ಮಾಡುವಂತ ಮಾರ್ಕ್ಸ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಟ್ವೆಂಟಿ ಫೈವ್ ಮಾರ್ಕ್ಸ್ನ ತುಂಬಾ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಎಕ್ಸಾಮ್ ರಿಲೇಟೆಡ್ ಆದಂಥ ಅಂದರೆ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ಗೆ ರಿಲೇಟೆಡ್ ಆಗಿರುವಂಥ ಬರುವಂತ ಬರುವಂಥ ಸೆಷನ್ಸ್ನಲ್ಲಿ ಅಪ್ಕಮಿಂಗ್ ಸೆಷನ್ಸ್ನಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಬರ್ತೀನಿ ಯಾವುದನ್ನು ಕೂಡ ಮಿಸ್ ಮಾಡದೆ ಡೂ ಫಾಲೋ ದ ವಿಡಿಯೋಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ನ ನೀವು ಸ್ಕೋರ್ ಮಾಡ್ಬೋದು ಸೊ ದಿಸ್ ಈಸ್ ಆಲ್ ಅಬೌಟ್ ದ ಸೆಕೆಂಡ್ ಥೀಮ್ ಮೆಟೀರಿಯಲ್ಸ್ ಇನ್ ಡೈಲಿ ಲೈಫ್ ಇನ್ನು ನೆಕ್ಸ್ಟ್ ಥೀಮ್ ನೋಡೋದಾದರೆ ವರ್ಲ್ಡ್ ಆಫ್ ಲಿವಿಂಗ್ ಅನ್ನೋ ಥೀಮ್ ಸೊ ಈ ವರ್ಲ್ಡ್ ಆಫ್ ಲಿವಿಂಗ್ ಅನ್ನೋ ಥೀಮಲ್ಲಿ ನಿಮಗೆ ಬರುವಂಥ ಲೆಸನ್ಸ್ ಲೈಫ್ ಪ್ರೋಸೆಸ್

ಲಾಸ್ಟ್ ಇಯರ್ ಅವರ್ ಎನ್ವೈರನ್ಮೆಂಟ್ ತುಂಬಾ ಕಡಿಮೆ ಕಾನ್ಸೆಪ್ಟ್ ಇತ್ತು ಓಝೋನ್ ಲೇಯರ್ ಬಗ್ಗೆ ಮಾತ್ರ ಕೇಳಿದ್ರು ಬಯೋಡಿಗ್ರೇಡಬಲ್ ಕಾನ್ಸೆಪ್ಟ್ ಬಗ್ಗೆ ಮಾತ್ರ ಕೇಳಿದ್ರು ಬಟ್ ಈ ವರ್ಷ ಅವರ್ ಎನ್ವೈರನ್ಮೆಂಟ್ ಲೆಸನ್ ಕಂಪ್ಲೀಟ್ ಆಗಿ ಇದೆ ಬಟ್ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಈ ಲೆಸನ್ ಅನ್ನು ಡಿಲೀಟ್ ಮಾಡಿದ್ದಾರೆ ಇನ್ನು ಲೈವ್ ಪ್ರೋಸೆಸ್ ನಲ್ಲಿ ಲಾಸ್ಟ್ ಇಯರ್ ಫೈವ್ ಮಾರ್ಕ್ಸ್ ಒಂದು ಕೇಳಿದ್ರು ನೀವು ಮಾಡೆಲ್ ಪೇಪರ್ಸ್ ಅಥವಾ ಕ್ವಶನ್ ಪೇಪರ್ಸ್ ನೋಡ್ತಾ ಬಂದ್ರೆ ಗೊತ್ತಾಗುತ್ತೆ ಟೋಟಲಿ ಲೈಫ್ ಪ್ರೋಸೆಸ್ ನೀವು ಫೋರ್ ಟು ಫೈವ್ ಮಾರ್ಕ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ನೆಕ್ಸ್ಟ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಈ ಇಂದ ಏಯ್ಟ್ ಮಾರ್ಕ್ಸ್ ಹೌ ಡು ಆರ್ಗನಿಸಮ್ಸ್ ರೀಪ್ರೊಡ್ಯೂಸ್ ಇದರಿಂದ ಸಿಕ್ಸ್ ಮಾರ್ಕ್ಸ್ ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್ ಈ ಇಂದ ಸಿಕ್ಸ್ ಮಾರ್ಕ್ಸ್ ಹೆರಿಟಿ ಆ್ಯಂಡ್ ಎವಲ್ಯೂಷನ್ ಅಲ್ಲಿ ನಿಮಗೆ ಚಕ್ಕರ್ ಬೋರ್ಡ್ ಕೇಳ್ಬೋದು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಕೇಳುವಂಥ ಚಾನ್ಸಸ್ ಇರುತ್ತೆ ಎವಲ್ಯೂಷನ್ ಬಗ್ಗೆ ಕೇಳ್ತಾರೆ ಸೊ ತುಂಬ ಇಂಪಾರ್ಟೆಂಟ್ ಲೆಸನ್ ಓಕೆ ಅಥವಾ ಆರ್ಟಿಫಿಷಿಯಲ್ ವೆಜಿಟೇಷನ್ ಬಗ್ಗೆ ಕೇಳ್ತಾರೆ ಸೊ ಈ ಲೆಸನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆ್ಯಂಡ್ ದೆನ್ ಅವರ್ ಎನ್ವೈರನ್ಮೆಂಟ್ ಲೆಸನ್ಗೆ ಟೂ ಮಾರ್ಕ್ಸ್ ಸೊ ಈ ರೀತಿ ಶಫಲ್ ಮಾಡ್ತಾ ಬಂದಾಗ ನಮಗೆ ಟೋಟಲಿ ವರ್ಲ್ಡ್ ಆಫ್ ಲಿವಿಂಗ್ ಅನ್ನೋ ಒಂದು ಥೀಮಲ್ಲಿ ಟ್ವೆಂಟಿ ಸೆವೆನ್ ಮಾರ್ಕ್ಸ್ ಬರುತ್ತೆ ಅಂದರೆ ಬಯೋಲಜಿಯಿಂದ ನೀವು ಟ್ವೆಂಟಿ ಸೆವೆನ್ ಮಾರ್ಕ್ಸ್ನ ಈಸಿಯಾಗಿ ಸ್ಕೋರ್ ಮಾಡ್ತೀರಾ ಓಕೆ ಸೊ ದಿಸ್ ಇಸ್ ಹೌ ವಿ ವಿಲ್ ಡಿವೈಡ್ ದ ಮಾರ್ಕ್ಸ್ ಫಾರ್ ಫಿಸಿಕ್ಸ್ ಕೆಮಿಸ್ಟ್ರಿ ಆಸ್ ವೆಲ್ ಆಸ್ ದ ಬಯೋಲಜಿ ಓಕೆ ಸೊ ಒನ್ಸ್ ಸೆಕೆಂಡ್ ಎಲ್ ಟೆಲ್ ಯು ಫಾರ್ ದ ಫಸ್ಟ್ ಥೀಮ್ ದಟ್ ಈಸ್ ಫಾರ್ ದ ಫಿಸಿಕ್ಸ್ ನಿಮಗೆ ಟ್ವೆಂಟಿ ಏಯ್ಟ್ ಮಾರ್ಕ್ಸ್ ಇರುತ್ತೆ ಆ್ಯಂಡ್ ಕೆಮಿಸ್ಟ್ರಿಗೆ ನಿಮಗೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಆ್ಯಂಡ್ ದೆನ್ ಮೂವಿಂಗ್ ಟು ಬಯಾಲಜಿ ಯು ವಿಲ್ ಗೆಟ್ ಟ್ವೆಂಟಿ ಸೆವೆನ್ ಮಾರ್ಕ್ಸ್ ಸೊ ಟೋ ಟೋಟಲಿ ನಿಮಗೆ ಎಮ್ ಸಿ ಕ್ಯೂ ಏಟ್ ಕ್ವೆಶನ್ಸ್ ಒನ್ ಮಾರ್ಕ್ ಏಟ್ ಕ್ವೆಶನ್ಸ್ ಟೂ ಮಾರ್ಕ್ಸ್ ಏಟ್ ಕ್ವೆಶನ್ ತ್ರೀ ಮಾರ್ಕ್ಸ್ ನೈನ್ ಕ್ವೆಶನ್ಸ್ ಫೋರ್ ಮಾರ್ಕ್ಸ್ ಫೋರ್ ಕ್ವೆಶನ್ಸ್ ಫೈವ್ ಮಾರ್ಕ್ಸ್ ಒನ್ ಕ್ವೆಶನ್ ಥರ್ಟಿ ಏಟ್ ಕ್ವೆಶನ್ಸ್ ನಿಮ್ಮ ಎಕ್ಸಾಮಿನೇಷನ್ ಕೊಡ್ತಾರೆ ಬೋರ್ಡ್ ಎಕ್ಸಾಮ್ ಅಲ್ಲಿ ಓಕೆ ಸೊ ಈ ಕ್ವೆಶನ್ ನಂಬರ್ಸ್ ಅಲ್ಲಿ ಯಾವುದೇ ರೀತಿ ವೇರಿಯೇಷನ್ ಇರೋದಿಲ್ಲ ಇದೇ ರೀತಿ ಪ್ರಶ್ನೆಗಳು ನಿಮಗೆ ಅಂದ್ರೆ ಒನ್ ಮಾರ್ಕ್ ಅಲ್ಲಿ ಇಷ್ಟೇ ಪ್ರಶ್ನೆಗಳು ಟೂ ಮಾರ್ಕ್ಸ್ ಅಲ್ಲಿ ಇಷ್ಟೇ ಪ್ರಶ್ನೆಗಳು ಇದೇ ರೀತಿ ಬರುತ್ತೆ

ಸೊ ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಶೇರ್ ದ ವಿಡಿಯೋ ವಿತ್ ಯರ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವೀಡಿಯೋ